ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ದುರ್ಗಾ ಮಾತೆಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ದೇವಿಯ ಮೂರನೇ ಅವತಾರ ಚಂದ್ರಘಂಟ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಶುಂಭ ನಿಶುಂಭರನ್ನು ವಧಿಸುವ ಸಲುವಾಗಿ ಅವತಾರ ತಾಳಿರುವ ಈ ಅವತಾರದ ಹಿಂದಿದ್ದ ಇನ್ನೊಂದು ಉದ್ದೇಶವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೆಸರೇ ಸೂಚಿಸುವಂತೆ ಅಣೆಯಲ್ಲಿ ಗಂಟೆಯಾಕಾರದಲ್ಲಿ ಚಂದ್ರನನ್ನು ಧರಿಸಿರುವ ದುಷ್ಟಶಕ್ತಿಗಳ ನಿಗ್ರಹಕ್ಕೆಂದು ಸಿದ್ಧಳಾಗಿರುವ ದೇವಿ ಮೂರು ಕಣ್ಣು ಹಾಗೂ ತನ್ನ ಹತ್ತು ಕೈಗಳಲ್ಲೂ ವಿವಿಧ ಸಶಸ್ತ್ರಗಳನ್ನು ಹೊಂದಿರುವ ಸಿಂಹವಾಹಿನಿಯಾಗಿರುವ ಚಂದ್ರಘಂಟ ದೇವಿಯನ್ನು ಚಂದ್ರಿಕಾ ಹಾಗೂ ರಣಚಂಡಿ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಚಂದ್ರಘಂಟ ದೇವಿ ಹೊಸದಾಗಿ ಮದುವೆಯಾಗಿರುವ ದುರ್ಗಾ ಮಾತೆಯ ಸ್ವರೂಪವಾಗಿದೆ. ಪರ್ವತರಾಜ ಹಿಮವಂತ ಹಾಗೂ ಮೈನಾದೇವಿಯ ಮಗಳಾಗಿ ಜನಿಸಿದ ಸತಿದೇವಿ ಕಠೋರ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ಮದುವೆಯಾಗುತ್ತಾಳೆ. ಹಿಮವಂತನ ಅರಮನೆಯಲ್ಲಿ ಇವರ ಮದುವೆಯ ಅದ್ಧೂರಿ ಏರ್ಪಾಡುಗಳು ನೆರವೇರುತ್ತಾ ಇರುವ ಸಂದರ್ಭ ಶ್ಮಶಾನ ವಾಸಿಯಾಗಿರುವ ಪರಮೇಶ್ವರ ತನ್ನ ಭಯಾನಕ ಸ್ವರೂಪದಲ್ಲಿ ತನ್ನ ಗಣಗಳ ಜೊತೆಗೆ ಮೆರವಣಿಗೆಯ ಮೂಲಕ ಅಲ್ಲಿಗೆ ತಲುಪುತ್ತಾನೆ. ಬೂದಿಯಿಂದ ಮುಚ್ಚಿರುವ ಶರೀರ ಕೊರಳಿನಲ್ಲಿ ಸುತ್ತಿಕೊಂಡಿರುವ ಹಾವಿನ ಜೊತೆಗೆ ಜಟಾಧಾರಿಯಾಗಿರುವ ಶಿವ ಅವನ ಹಿಂದೆ ಭಯಂಕರ ರೂಪವನ್ನು ಹೊಂದಿರುವ ಆತನ ಗಣಗಳು ಋಷಿ ಮುನಿಗಳ ಜೊತೆಗೆ ಅಗೋರಿಗಳಿಂದ ತುಂಬಿಕೊಂಡಿರುವ ಆ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಹೆದರಿದ ಸತಿದೇವಿಯ ತಾಯಿ ಭಯದಿಂದ ಮೂರ್ಛೆ ಹೋಗುತ್ತಾಳೆ. ಅಲ್ಲಿ ನೆರೆದಿರುವವರು ಕೂಡ ಈ ವಿಚಿತ್ರವನ್ನು ನೋಡಿ ಆಘಾತಗೊಳ್ಳುತ್ತಾರೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಸತಿದೇವಿ ಅಂದರೆ ಪಾರ್ವತಿದೇವಿ ಕೂಡ ತನ್ನ ಗಂಡನಿಗೆ ಸರಿ ಸಮಾನಳಾಗಿ ಭಯಾನಕ ರೂಪವಾದ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ. ಈಕೆ ಮೂರನೇ ಕಣ್ಣನ್ನು ಹೊಂದಿರುತ್ತಾಳೆ. ಹಣೆ ಮೇಲೆ ಅರ್ಧ ಚಂದ್ರನನ್ನು ಗಂಟೆಯಾಕೃತಿಯಲ್ಲಿ ಧರಿಸಿ ಸಿಂಹದ ಮೇಲೆ ಕುಳಿತಿರುವ ಚಂದ್ರಘಂಟೆ ಹತ್ತು ಕೈಗಳನ್ನು ಹೊಂದಿದ್ದು ಒಂಬತ್ತು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಅಭಯದ ಮುದ್ರೆ ತೋರಿಸುವ ಮೂಲಕ ಒಳ್ಳೆಯವರಿಗೆ ತಾಯಿಯಾಗಿ ಕೆಟ್ಟವರಿಗೆ ಭಯಾನಕಳಾಗಿ ಕಾಣಿಸುತ್ತಾಳೆ. ಹೀಗೆ ಪಾರ್ವತಿ ಪರಮೇಶ್ವರರ ವಿವಾಹ ಯಾವುದೇ ಅಡೆತಡೆಯಿಲ್ಲದೆ ನೆರವೇರುತ್ತದೆ. ಮುಂದೆ ಆದಿಶಕ್ತಿ ಇದೇ ಅವತಾರದಲ್ಲಿ ಶುಂಭ ನಿಶುಂಭರ ವಧೆ ಮಾಡುತ್ತಾಳೆ. ಈಕೆಯನ್ನು ಪೂಜಿಸಿದರೆ ಭಕ್ತರ ಎಲ್ಲ ಪಾಪಗಳು, ಸಂಕಟಗಳು, ಶಾರೀರಿಕ ತೊಂದರೆಗಳ ಜೊತೆಗೆ ಮಾನಸಿಕ ಕ್ಲೇಶಗಳು ಹಾಗೂ ಪ್ರೇತಬಾಧೆಯಿಂದ ಮುಕ್ತಿ ಪಡೆಯಬಹುದು. ಈಕೆಯನ್ನು ಪೂಜಿಸಿದವರಿಗೆ ಬದುಕಿನಲ್ಲಿ ಧೈರ್ಯ ಹಾಗೂ ಶೌರ್ಯವನ್ನು ಅನುಗ್ರಹ ಮಾಡುತ್ತಾಳೆ. ಚಂದ್ರಘಂಟ ದೇವಿಯ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ದುರ್ಗೆಯ ನಾಲ್ಕನೇ ಅವತಾರ ಕೂಷ್ಮಾಂಡಿನಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.